ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಬಹಳಷ್ಟು ಜನ ಬೇಕಿಂಗ್ ಪದಾರ್ಥದ ವಿಡಿಯೋನ ಹಾಕಿ ಅಂತ ಹೇಳ್ತಾ ಇದ್ರು. ನಾವು ಬೇಕಿಂಗ್ ಮಾಡೋದೇ ಕಡಿಮೆ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬೇಕಿಂಗಿಗೆ ಮೈದಾ ಹಿಟ್ಟು, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಹಾಗೆ ಹೊರಗಿಂದ ತಂದಂತಹ ಪದಾರ್ಥಗಳನ್ನ ಹೆಚ್ಚಾಗಿ ಬಳಸಬೇಕಾಗತ್ತೆ. ಅದಕ್ಕೆ ನಾನು ಮಾಡೋದು ಸ್ವಲ್ಪ ಕಡಿಮೆನೆಯ. ಈ ಬೇಕಿಂಗಿನ ಶುರು ಮಾಡಿದ್ದೆ ನಾನು ಇತ್ತೀಚಿನ ದಿವಸಗಳಲ್ಲಿ. ನನಗೆ ಮೊದಲನೇದಾಗಿ ಬೇಕಿಂಗ್ ಮಾಡೋದಕ್ಕೆ ನನ್ನ ರಾಜಿಯ ಮಕ್ಕಳಾದ ಗೌರಿ ಗಣೇಶ ಕೇಕ್ ಅನ್ನ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಟ್ಟಿದ್ರು. ಅದರಿಂದ ನಾನು ಇತ್ತೀಚೆಗೆ ಈ ಬೇಕಿಂಗ್ ಅನ್ನ ಶುರು ಮಾಡಿದ್ದೇನೆ. ನಾನು ಬೇಕಿಂಗ್ ಮಾಡೋದರಲ್ಲಿ ಅಂತಹ ನುರಿತಂಥ ವ್ಯಕ್ತಿ ಏನು ಅಲ್ಲ. ಹಾಗೆ ನಾನು ಯಾವುದೇ ತರಹದ ಬೇಕಿಂಗ್ ತರಬೇತಿ ಕೇಂದ್ರಗಳಿಗೂ ಕೂಡ ಹೋಗಿಲ್ಲ. ಕೆಲವೊಂದು ಪುಸ್ತಕಗಳಲ್ಲಿ ಹಾಗೆ ವಾರ್ತಾಪತ್ರಿಕೆಗಳಲ್ಲಿ ಕೊಟ್ಟಿರ್ತಕ್ಕಂತಹ ಬೇಕಿಂಗ್ ಮಾಡುವ ವಿಧಾನವನ್ನು ನೋಡಿಕೊಂಡು ಬೇಕಿಂಗ್ ಮಾಡೋದನ್ನ ಈಗ ಕಲಿಯುತ್ತಾ ಇದ್ದೇನೆ. ಮೊದಲ ಬಾರಿಗೆ ಬೇಕಿಂಗ್ ಮಾಡಿದ್ದಂದ್ರೆ ಚಾಕ್ಲೇಟ್ ಕೇಕ್ ಅನ್ನ. ಈ ದಿನ ನಾನು ನಿಮಗೆ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಮೈದಾ ಹಿಟ್ಟು 1 ಕಪ್ಪು, ಕೋಕೋ ಪೌಡರ್ 1/3 ಕಪ್, ಸಕ್ಕರೆ ಪುಡಿ 1/4 ಕಪ್ಪು. ನಾನು ಸಕ್ಕರೆ ಪುಡಿನ ತರಿ ತರಿಯಾಗಿ ಮಿಕ್ಸಿನಲ್ಲಿ 2 ಸುತ್ತು ರುಬ್ಬಿಟ್ಟಿದ್ದೀನಿ. ಬೇಕಿಂಗ್ ಪೌಡ್ರು 1/4 ಟೀಸ್ಪೂನು, ಬೇಕಿಂಗ್ ಸೋಡಾ 1/4 ಟೀಸ್ಪೂನು, ವಿನೆಗರು 1 ಟೀಸ್ಪೂನು, ಉಪ್ಪು 1/4 ಟೀಸ್ಪೂನು, ಎಣ್ಣೆ 1/3 ಕಪ್ಪು. ನಾನಿಲ್ಲಿ ಸೂರ್ಯಕಾಂತಿ ಎಣ್ಣೆ ಅಂದ್ರೆ ಸನ್ಫ್ಲವರ್ ಆಯಿಲ್ನ ಇಟ್ಕೊಂಡಿದ್ದೀನಿ. ಬಾದಾಮಿ ಹಾಲು 1 ಕಪ್ಪು, ಅಂದ್ರೆ ನಾನು ಬಾದಾಮಿನ ರುಬ್ಬಿಬಿಟ್ಟು ಅದರಿಂದ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಾಂದ್ರೆ ನೀವು ಈ ಡೈರಿ ಹಾಲನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು. ವೆನಿಲ್ಲಾ ಎಸೆನ್ಸ್ 1 ಟೀಸ್ಪೂನು. ಕೇಕ್ ಅನ್ನ ಕತ್ತರಿಸುವಂತಹ ಉಪಕರಣ ನಿಮ್ಮ ಹತ್ರ ಇದ್ರೆ ನೀವು ಒಂದೇ ಪಾತ್ರನಲ್ಲಿ ಕೇಕ್ ಮಾಡಿದ್ರೆ ಆಗತ್ತೆ. ಆದ್ರೆ ಕೇಕ್ ಅನ್ನ ಕತ್ತರಿಸುವಂತಹ ಉಪಕರಣ ನನ್ನ ಹತ್ರ ಇಲ್ಲ, ಆದ್ರಿಂದ ನಾನು 2 ಪಾತ್ರೆಗಳನ್ನ ಬಳಸ್ತಾ ಇದ್ದೇನೆ. ಕೇಕ್ ಮಾಡೋ ಪಾತ್ರೆಗೆ ಬಟರ್ ಪೇಪರ್ ಹಾಕಿಬಿಟ್ಟು ಎಣ್ಣೆ ಸವರಿ 1 ಚಮಚ ಮೈದಾ ಹಿಟ್ಟು ಹಾಕಿ ಅದನ್ನ ಚೆನ್ನಾಗಿ ಹೀಗೆ ಎಲ್ಲ ಕಡೆ ಬರುವಂತೆ ಹರಡಿ ಹೆಚ್ಚಾದ ಹಿಟ್ಟನ್ನ ಒಂದು ತಟ್ಟೆ ತೆಗೀರಿ. ಬಾದಾಮಿ ಹಾಲನ್ನ ಒಂದು ದೊಡ್ಡ ಬಟ್ಲಿ ಹಾಕೊಳ್ಳಿ. ಅದ್ರ ಜೊತೆ ಈ ವಿನೆಗರ್ನ ಹಾಕಿಬಿಟ್ಟು ಇದನ್ನ ಒಂದ್ಸಲ ಹೀಗೆ ಚೆನ್ನಾಗಿ ಹೀಗೆ ಕೈ ಆಡಿಸ್ಬಿಟ್ಟು ಇದನ್ನ ಪಕ್ಕಕ್ಕಿಟ್ಕೊಳ್ಳಿ. ಮೈದಾ ಹಿಟ್ಟನ್ನ ಜಡಿ ಹಿಟ್ಕೊಳ್ಳಿ, ಅದಕ್ಕೇ ಚಾಕ್ಲೇಟ್ ಪೌಡ್ರು ಹಾಗೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರು ಹಾಕ್ಬಿಟ್ಟು ಜರಡಿ ಹಿಡ್ಕೊಳ್ಳಿ. ಹಾಗೆ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಎಲ್ಲದೂ ಕಲ್ತ್ಕೊಳ್ಳೋ ಹಾಗೆ ಹೀಗೆ ಕಲಸ್ಕೊಳ್ಳಿ. ಬಾದಾಮಿ ಹಾಲಿಗೆ ವಿನೆಗರ್ ಹಾಕಿ 2 ನಿಮಿಷ ಆಗಿದೆ. ಇದು ನೋಡಿ ಸ್ವಲ್ಪ ಹೀಗೆ ಒಡೆದಿದೆ. ಇದಕ್ಕೀಗ ವೆನಿಲ್ಲಾ ಹಾಕಿ ಸಕ್ಕರೆ ಪುಡಿ ಮಾಡಿದ್ದನ್ನು ಹಾಕ್ಕೊಳ್ಳೋಣ. ಹಾಗೆ ಎಣ್ಣೆನ ಹಾಕಿ ಇದನ್ನು ಚೆನ್ನಾಗಿ ನೊರೆ ಬರುವಂತೆ ಕಲಸ್ಕೋಬೇಕು. ಚೆನ್ನಾಗಿ ನೊರೆ ಬಂದಿದೆ ನೋಡಿ. ಇದಕ್ಕೀಗ ಈ ಮೈದಾ ಹಿಟ್ಟು ಹಾಗೆ ಸಕ್ಕರೆ ಪುಡಿ ಉಳಿದಿದ್ದೆಲ್ಲ ಪದಾರ್ಥ ಹಾಕಿಟ್ಟಿರ್ತೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಹೀಗೆ ಕಲಸ್ಕೋಬೇಕು. ಇದನ್ನು ಗಡಿಯಾರದ ಮುಳ್ಳು ತಿರುಗುತ್ತಲ್ಲ ಅಂದರೆ ಕ್ಲಾಕ್ ವೈಸ್ನಲ್ಲಿ ಹೀಗೆ ಒಂದೇ ಥರ ನೀವು ಇದನ್ನು ಕಲಸ್ಕೋಬೇಕು. ಯಾವುದೇ ಗಂಟಿಲ್ಲದಂತೆ ಚೆನ್ನಾಗಿ ಇದನ್ನು ಕಲಸ್ಕೊಳ್ಳಿ. ಚೆನ್ನಾಗಿ ಗಂಟಿಲ್ಲದಂತೆ ನಾನು ಇದನ್ನು ಕಲಸಿದ್ದೀನಿ. ಇದನ್ನು 2 ಪಾತ್ರೆಗೂ ಈಗ ಸಮನಾಗಿ ಬರುವಂತೆ ಹಾಕ್ಕೊಳ್ಳೋಣ. ನೋಡಿ, ನಿಮಗೆ ಈ ಥರ ಕಲಸಿದ ಮೇಲೆ ಹಿಟ್ಟಿರಬೇಕು. ಇದನ್ನೊಂದ್ಸಲ ಹೀಗೆ ತಟ್ಟಿದ್ರೆ ನಿಮಗೆ ಹಿಟ್ಟು ಸರಿಯಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಈಗ ನಾವು ಅವನಲ್ಲಿಡೋಣ. ಅವನನ್ನು 180 ಡಿಗ್ರಿನಲ್ಲಿ ಪ್ರೀ ಹೀಟ್ ಮಾಡಿ ಇಟ್ಟಿದ್ದೀನಿ. ಈಗ ಈ ಬಟ್ಟೆಗಳನ್ನು ಒಂದೊಂದಾಗೆ ಅವನಲ್ಲಿಡೋಣ. ಅವನನ್ನು 30 ನಿಮಿಷ ಸೆಟ್ ಮಾಡ್ಕೊಳ್ಳೋಣ. 25 ನಿಮಿಷ ಆದಮೇಲೆ ಒಂದು ಬಾರಿ ಕೇಕ್ ಆಗಿದೆ ಅಂಥೇಳಿ ನೋಡ್ಕೊಳ್ಳಿ. ಈಗ 30 ನಿಮಿಷ ಆಗಿದೆ, ಕೇಕು ಆಗಿದೆಯಾ ನೋಡೋಣ. ಒಂದು ಟೂತ್ ಪಿಕ್ ಅನ್ನ ತಗೊಂಡ್ಬಿಟ್ಟು ಹೀಗೆ ಕೇಕಿಗೆ ಹಾಕಿ ನೋಡಿ, ಅಂಟ್ತಾ ಇಲ್ಲ ಅಂದ್ರೆ ಇದು ಕೇಕು ಆಗಿದೆ ಅಂತ ಹೇಳಿ.
ಕೇಕ್ ಅನ್ನ ತಣ್ಣಗಾಗ್ಲಿಕ್ಕೆ ಬಿಡಿ. ಕ್ರೀಮು ನಾನಿಲ್ಲಿ ಗೋಡಂಬಿ ಕ್ರೀಮ್ ಅನ್ನ ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಾಕ್ಲೇಟ್ ಅನ್ನ ಈ ತರ ಸಣ್ಣದಾಗಿ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸಕ್ಕರೆ ನೀರು ಸ್ವಲ್ಪ ಸುತ್ತ ಒಂದು ಚಾಕುನಲ್ಲಿ ಇದನ್ನ ಬಿಡಿಸ್ಕೊಳ್ಳೋಣ. ಒಂದು ತಟ್ಟೆ ಬೋರ್ಲ್ ಹಾಕಿ ಅದನ್ನ ಹೀಗೆ ಉಲ್ಟ ಮಾಡಿ ತೆಕ್ಕೊಳ್ಳೋಣ. ಹಾಗೆ ಮೇಲಿನ ಈ ಬಟರ್ ಪೇಪರ್ ಕೂಡ ತೆಗೆಯೋಣ. ಒಂದು ತಟ್ಟೆನೆ ಬೋರ್ಲ್ ಹಾಕಿ ಅದ್ರ ಮೇಲೆ ಬಟರ್ ಪೇಪರ್ ಹಾಕಿ ಕೇಕನ್ನು ಇಟ್ಟಿದ್ದೀನಿ. ಅದರ ಮೇಲೆ ಸ್ವಲ್ಪ ಸಕ್ಕರೆ ನೀರನ್ನು ಹಾಕೋಣ. ಸ್ವಲ್ಪ ಹಾಕಿ ಅದರ ಮೇಲೆ ಕ್ರೀಮ್ ಹಾಕೋಣ. ಇದನ್ನು ಚೆನ್ನಾಗಿ ಕೇಕಿನ ಮೇಲೆ ಹರಡ್ಕೊಳ್ಳೋಣ. ಸುತ್ತ ಹರಡಿದ್ದೀನಿ ನಾನೀಗ. ಅದರ ಮೇಲೆ ಸಣ್ಣ ಸಣ್ಣ ಚೆರಿ ಪೀಸಸ್ನ ಹಾಕೋಣ. ಹಾಗೆ ಇನ್ನೊಂದು ಕೇಕನ್ನು ತೆಕ್ಕೊಳ್ಳೋಣ. ಬಟ್ಲ ತೆಗೆದುಬಿಟ್ಟು ಇದ್ರ ಮೇಲಿನ ಬಟರ್ ಪೇಪರ್ನ ತೆಕ್ಕೊಳ್ಳೋಣ. ಈಗ ಈ ಕೇಕನ್ನು ನಿಧಾನವಾಗಿ ಇದ್ರ ಮೇಲೆ ಇಡೋಣ. ಹಾಗೆ ಒಂದು ಟೀಸ್ಪೂನ್ನಷ್ಟು ಸಕ್ಕರೆ ನೀರನ್ನ ಹಾಕೋಣ. ಹಾಗೆ ಇದ್ರ ಮೇಲೂ ಕ್ರೀಮ್ನ ಹಾಕಿಬಿಟ್ಟು ಚೆನ್ನಾಗಿ ಹೀಗೆ ಹರಡ್ಕೊಳ್ಳೋಣ. ಹಾಗೆ ಕೇಕಿನ ಸುತ್ತ ಕೂಡ ಕ್ರೀಮ್ನ ಹಚ್ಕೊಳ್ತಾ ಬನ್ನಿ. ಚಾಕ್ಲೇಟ್ನ ಕರಿಸ್ಕೊಳ್ಳೋಣ. ನೋಡಿ, ಚಾಕ್ಲೇಟ್ ಕರಗಿದೆ, ಇದನ್ನು ತೆಕ್ಕೊಳ್ಳೋಣ. ಕರಗಿದ ಚಾಕ್ಲೇಟನ್ನು ಸುತ್ತ ಹಾಕ್ಕೊಳ್ತಾ ಬರೋಣ. ತೆಳ್ಳಗೆ ಹೆಚ್ಚಿದ ಚೆರಿ ಪೀಸಸ್ನ ಸ್ವಲ್ಪ ಹಾಕಿ, ಹಾಗೆ ಅರ್ಧ ಭಾಗ ಮಾಡಿದ ಚೆರಿಯನ್ನು ಮಧ್ಯ ಮಧ್ಯದಲ್ಲಿ ಹೀಗೆ ಅಲಂಕಾರಕ್ಕೆ ಒಂದೊಂದೇ ಇಟ್ಕೊಳ್ತಾ ಬನ್ನಿ. ತೆಳ್ಳಗೆ ಹೆಚ್ಚಿದ ಈ ಚಾಕ್ಲೇಟ್ ಚೂರುಗಳನ್ನ ಮಧ್ಯದಲ್ಲಿ ಹಾಕಿ, ಈಗ ಕೇಕು ಸಿದ್ಧವಾಗಿದೆ. ಇದನ್ನು ಕತ್ತರಿಸಿ ನೋಡೋಣ. ಒಂದು ಪೀಸನ್ನು ತೆಗೆದಿದ್ದೀನಿ ನೋಡಿ. ಒಂದನ್ನು ನಾನು ನಿಮ್ಗೆ ಹೀಗೆ ತೆಗೆದು ತೋರಿಸ್ತೀನಿ ನೋಡಿ, ಎಷ್ಟು ಮೃದುವಾಗಿ ಬಂದಿದೆ ಅಂತ ಹೇಳಿ. ತಾಜಾ ಚೆರ್ರಿ ಹಣ್ಣುಗಳು ಸಿಕ್ಕಿದ್ರೆ ನೀವು ಅದನ್ನೇ ಈ ಬ್ಲಾಕ್ ಫಾರೆಸ್ಟ್ ಕೇಕಿಗೆ ಬಳಸಿ. ನಾನಿಲ್ಲಿ ಬ್ಲಾಕ್ ಫಾರೆಸ್ಟ್ ಕೇಕನ್ನು ಮೂಲ ಕ್ರಮದಲ್ಲೇನು ಮಾಡಿಲ್ಲ, ಕೆಲವೊಂದಷ್ಟು ಸಣ್ಣ ಬದಲಾವಣೆಗಳನ್ನು ಮಾಡಿದ್ದೇನೆ. ನಾನು ಕ್ರೀಮು ಗೋಡಂಬಿ ಕ್ರೀಮನ್ನು ಬಳಸಿದ್ದೇನೆ, ಹಾಗೆ ಇದನ್ನ ವಿಪ್ಪಿಂಗ್ ಕೂಡ ಮಾಡಿಲ್ಲ. ನೋಡಿದ್ರಲ್ವಾ ಬ್ಲಾಕ್ ಫಾರೆಸ್ಟ್ ಕೇಕ್ ಹೇಗೆ ಮಾಡೋದು ಅಂತೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಕೇಕನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.